ಬೇಕಾದ್ಸಿ, ಆದ್ದರಿಂದ ಹೇಗಪ್ಪ ಆಚರಣೆ ಮಾಡ್ತಕ್ಕಂಥದ್ದು? ಧನುರ್ಮಾಸ ಆಗಿರೋದ್ರಿಂದ ಮೂರೂವರೆ ಗಂಟೆ ಮೇಲೆ ಯಾರು ಬೇಕಾದ್ರೂ ಎದ್ದು ಆ ಭಗವನ್ ನಾಮಸ್ಮರಣೆ ಮಾಡಿ ಭಗವಂತನಿಗೆ ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಬಾಳೆಹಣ್ಣು, ಎಳನೀರು, ಇನ್ನೂ ಪರಿಮಳ ದ್ರವ್ಯಗಳು, ಇನ್ನೂ ಬೇಕು ಅಂದರೆ ಶುಷ್ಕ ಫಲಗಳು ಅಂದರೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಏದರಲ್ಲಿ ಬೇಕಾದ್ರೂ ಅವನು ಕೊಟ್ಟಿದ್ದು ಬೇಕು. ನಿಮಗೆ ಒಂದು ಸಣ್ಣ ವಿಚಾರ ಹೇಳಬೇಕು ಅಂದರೆ, ಎಲ್ಲಿ ಮಹಾಕಾಲೇಶ್ವರದಿಂದ ಹಿಡಿದು ದ್ವಾದಶಲಿಂಗಗಳನ್ನು ನೀವು ಹೋಗಿ ತರಂಗಗಳನ್ನು ನೋಡಿದ್ರೆ ಒಂದೇ ಲೈನ್ ತರಂಗಗಳು ಬರ್ತವೆ. ಆ ತರಂಗಗಳೇ ಈ ನಮ್ಮ ಭಾರತವನ್ನು ಕಾಪಾಡಿದೆ ಅಂತ ಅದು ಹೇಳುತ್ತೆ. ಆದ್ದರಿಂದ ಏಕಾಶಿ ವ್ರತವನ್ನು ಮಾಡಿದಾಗ ಪಾಸಿಟಿವ್ ಕರೆಂಟ್, ಒಳ್ಳೆ ರೇಡಿಯೋ ತರಂಗಗಳು ಬಂದು ಈ ಮನುಷ್ಯನ ಬಾಳನ್ನು ಸರಿ ಮಾಡುತ್ತೆ. ಆಮೇಲೆ ಪ್ರಪಂಚಕ್ಕೆ, ಭಾರತಕ್ಕೆ ಏನು ಹಾನಿ ಆಗದಂತೆ ನಮ್ಮ ಶತ್ರುಗಳು ನಮ್ಮನ್ನು ಸೋಲಿಸಿ ಆಕ್ರಮಣ ಮಾಡಿದಿರತಕ್ಕಂಥ ಒಂದು ವಿಶೇಷ ಶಕ್ತಿ ಲಭಿಸುತ್ತೆ ಅಂಥೇಳಿ ಅದನ್ನು ಹಿರಿಯರು, ಶಾಸ್ತ್ರಜ್ಞರು, ತುಂಬ ವಿದ್ಯಾವಂತರು ಹೇಳ್ತಕ್ಕಂಥ ವಿಚಾರಗಳಿದೆ. ಆದರೆ ಏನಾಗಿದೆ ಅಂತಂದರೆ, ರಾಮದೇವರು ಲಂಕೆಯಲ್ಲಿ ರಾವಣನ ಸಂಹಾರ ಮಾಡಿ ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಬರ್ತಾರೆ. ಅವರು ಉತ್ತರಾಯಣದಲ್ಲಿ ಉತ್ತರಕ್ಕೆ ಬರೋದರಿಂದ ಅವರು ಹೆಚ್ಚು ಕಡಿಮೆ ಅವರು ಕೂಡ ಕಾರ್ತೀಕ ಶುದ್ಧ ಪಂಚಮಿ ಅಂತ ಪುಸ್ತಕಗಳು ಲೇಖನಗಳು ಹೇಳ್ತವೆ. ರಾಮದೇವರಲ್ಲಿ ಹೊರಟು ಬರ್ತಾರೆ ಅಂತ. ಅವರು ದಕ್ಷಿಣದಲ್ಲಿ ರಾವಣನ ಸಂಹಾರ ಮಾಡಿ ಲಂಕೇರಿ ವೇಷ್ಟನ್ನು ಸ್ಥಾಪಿಸಿ ಇಲ್ಲಿಂದ ಹೊರಟು ಸೇತು ಒಂದು ರಾಮೇಶ್ವರ ಇಡೀ ಭಾರತ ದೇಶಕ್ಕೆ ಬಂದು ಅಯೋಧ್ಯೆಯಲ್ಲಿ ರಾಜನ ಮಹಾರಾಜರ ಪಟ್ಟವನ್ನು ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಏಕಾದಶಿ ವ್ರತವನ್ನು ಮಾಡತಕ್ಕಂಥ ನಿಮಿತ್ತವಾಗಿದೆ. ಏಕಾದಶಿ ದಿವಸ ಬೆಳಗ್ಗೆ ಎದ್ದು ನಿರಾಹಾರಿಗಳಾಗಿ ಭಗವಂತನನ್ನು ಬೇಗ ಸೂರ್ಯೋದಯಕ್ಕೆ ಮುಂಚೆ ಪೂಜಿಸಿ ಅವನ ನಾಮಸ್ಮರಣೆಯಲ್ಲಿ ಏನೂ ಕೆಲವರು ಶಕ್ತಿ ಇದ್ದರೆ, ಶಕ್ತಿ ನಿಮ್ಮ ದೇಹದಲ್ಲಿ ನಿಮ್ಮ ತಲೆ ತಡ್ಕೊಳ್ಳುತ್ತೆ ಅಂತಾದರೆ ಖಂಡಿತವಾಗಿ ಪೂರ್ಣ ಉಪವಾಸ ಮಾಡ್ತಾರೆ. ಕೆಲವರು ಜಲವನ್ನು ಅಂದರೆ ನೀರನ್ನು ಕುಡಿಯೋಲ್ಲ, ಕೆಲವರು ನೀರನ್ನು ಕುಡಿತಾರೆ. ಆದ್ದರಿಂದ ಅಂಥ ಒಂದು ಉಪವಾಸ ಕ್ರಮ, ಕಠಿಣ ಕ್ರಮದಲ್ಲಿ ಏಕಾದಶಿಯನ್ನು ಮಾಡಿದಾಗ ಭಗವಂತನ ಪ್ರತ್ಯಕ್ಷ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಸಂಸಾರಿಗಳಾಗಿ ನಾವು ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಬೇಕಾದಷ್ಟು ಪುಣ್ಯಪೀಠಗಳಿದ್ದೇವೆ. ಶೃಂಗೇರಿ ಇದೆ, ಉತ್ತರಾದಿ ಮಠ ಇದೆ, ರಾಘವೇಂದ್ರ ಸ್ವಾಮಿಗಳ ಮಠ ಇದೆ, ಸೋಸಲೆಯ ಮಠ ಇದೆ, ಯಾವ ಮಠ ಇಲ್ಲ. ಎಲ್ಲ ಮಠದಲ್ಲೂ ಏಕಾದಶಿ ಗುರುಗಳು, ಅವ್ರಿಗೇನಾಗಬೇಕಾಗಿದೆ? ಗುರುಗಳು ಬಂದಿದ್ದಾರೆ, ಯಾತಕ್ಕೋಸ್ಕರ ಬಂದಿದ್ದಾರೆ? ಮಾನವನಾಗಿ ಸಂಸಾರಗಳಲ್ಲಿದ್ದಾರೆ, ಅವ್ರ ದೇವನ ಪಾವನ ಮಾಡಬೇಕು, ನಮ್ಮ ದರ್ಶನ ಕೊಟ್ಟು ಅವರಿಗೆ ಸನ್ಮಾರ್ಗವನ್ನು ತೋರಿಸ್ಬೇಕು ಅಂತ ಬಂದಿದ್ದಾರೆ. ನಿಜವಾಗಲೂ ಯಾವ ಸನ್ಯಾಸಿಗಳಿಗೂ ಏಕಾದಶಿ ಉಪವಾಸವಾಗಲಿ ಮತ್ತೊಂದಾಗಲಿ ಅವ್ರಿಗಲ್ಲ, ಅವ್ರಿಗೆ ಮಾಡ್ಕೊಳ್ಳೋದೇ ಇಲ್ಲ. ಅವರು ಮಾಡೋದು ಅವ್ರ ಶಿಷ್ಯರಾಗಿ ರಾಷ್ಟ್ರಕ್ಕಾಗಿ ಮಾಡಿ ಅದನ್ನು ತ್ಯಾಗ ಮಾಡ್ತಾರೆ. ಅವರು ಏನು ನಕರ್ಬಣಾದ ಪ್ರಯನ ತ್ಯಾಗೇನೈಕೆ ಅಂತ ಹೇಳಿದೆ, ಎಲ್ಲವನ್ನು ತ್ಯಾಗ ಮಾಡತಕ್ಕಂಥ ಮಹಾತ್ಮರು, ಪುಣ್ಯಾತ್ಮರು, ಸನ್ಯಾಸಿಗಳು. ಇಂಥ ಮಹಾ ಏಕಾದಶಿ ದಿವಸ ಅವರು ಪುಣ್ಯವನ್ನು ದಾನ ಮಾಡಿ ದಾರಿ ಎರೆದುಕೊಟ್ಟು ಶಿಷ್ಯರನ್ನು ಪರಗಳನ್ನು ಕಾಪಾಡಿದಂಥ ದಿವಸ ಅಂದರೆ ಇಡೀ ಉಪವಾಸವಿರ್ತಾರೆ. ಪ್ರಾತಃ ಕಾಲದಲ್ಲೂ ವಿಷ್ಣು ಪೂಜೆ ಮಾಡ್ತಾರೆ, ಮತ್ತು ಸಾಯಂಕಾಲದಲ್ಲೂ ಮಾಡ್ತಾರೆ, ಮತ್ತು ದ್ವಾದಶಿ ಬಂದಾಗ ವಿಷ್ಣು ಮತ್ತೆ ಪೂಜೆ ಮಾಡಿ ಪಾರಾಯಣ ಮಾಡಿದೆ. ಈ ಒಂದು ವಿಶೇಷವಾದ ಒಂದು ವೈಕುಂಠ ಏಕಾದಶಿಯ ವಿಶೇಷವಾದ ಫಲಗಳು. ಈ ಏಕಾದಶಿಗೆ ಇನ್ನೊಂದು ಏನಪ್ಪ ಹೇಳ್ತಾರೆ ಅಂತಂದರೆ, ಏಕಾದಶಿ ದಿವಸ ನಾವು ನಾರಾಯಣ ಮಂತ್ರವನ್ನು, ನವಾಕ್ಷರಿ ಮಂತ್ರವನ್ನು ನಾವು ಪಾರಾಯಣ ಮಾಡಿದಾಗ ನಮ್ಮಲ್ಲಿ ತರಂಗಗಳು ಮಿಡಿದು ನಮ್ಮನ್ನು ಶ್ರೇಯಸಿಕೊಂಡೋಗೋದಲ್ಲೇ ಮನಸ್ಸಿಗೆ ಶಾಂತಿಯನ್ನು, ಮನಸ್ಸಂಕ್ರಮ ಈಡೋದಕ್ಕೆ ಶಕ್ತಿಯನ್ನು ಕೊಡುತ್ತೆ. ಆತ್ಮಶಕ್ತಿಯನ್ನು ಹೆಂಕಿಸ್ಕೋಬೇಕಾದ್ರೆ, ನಾವು ಬಲವ ಮಾಡ್ಕೋಬೇಕಾದ್ರೆ ದೇವರ ನಾಮ ಎಂದು, ಅದರಲ್ಲೂ ಮೂಲಮಂತ್ರಗಳನ್ನು ನಾವು ಅದನ್ನು ಮಾಡುವುದು ಅಂತಾದರೆ ಮನುಷ್ಯನಿಗೆ ವಿಶೇಷವಾದ ಶಕ್ತಿ ಪ್ರಾಪ್ತವಾಗುತ್ತೆ. ತನ್ಮೂಲಕ ಈ ಏಕಾದಶಿ ಆಚರಣೆಯಿಂದ ಅಥವಾ ನಾರಾಯಣ ನಾಮಮಂತ್ರದ ಬಲದಿಂದ ಮನುಷ್ಯನ ಶರೀರಕ್ಕೆ ಯಾವ ಒಂದು ಕಾಯಿಲೆಗಳಾಗಲಿ, ಕುಷ್ಠಕ್ಷಯ, ಅಪಸ್ಮಾರ ಮುಂತಾದ ಕಾಯಿಲೆಗಳು, ರಕ್ತದ್ರೋಣ, ಮಧುಮೇಹ, ಮಾಂಸಖಂಡ ರೋಗಾದಿಗಳು, ಕಣ್ಣು ನೇತ್ರ ರೋಗ, ದಂತರೋಗ, ಯಾವ ರೋಗಗಳು ಬರ್ದಲೆ ಕಾಪಾಡ್ಕೊಳ್ಳೋಕ್ಕೆ ಏಕಾದಶಿ ಮಹಿಮೆ ಒಂದೇ ಸಾಕು. ತಿಂಗಳಿಗೆ ಎರಡು ಏಕಾದಶಿ ಬರುತ್ತೆ, ಆ ಎರಡು ಏಕಾದಶಿ ನೀವು ಶುದ್ಧರಾಗಿದ್ದು, ಶುದ್ಧ ಮನಸ್ಸಿನಿಂದ ನೀವು ಪ್ರಾರ್ಥನೆ ಮಾಡಿದ್ದೇ ಆದರೆ ನಾರಾಯಣ ಮಂತ್ರವೋ ಅಥವಾ ಓನ್ನವೋ ಗುರಿ ಮಾಸ್ತಾಯಿ ಮಂತ್ರವೋ
ಅಥವಾ ಕ್ಲೀಂ ಕೃಷ್ಣಾಯ ಮಂತ್ರವನ್ನು ಯಾವುದನ್ನು ಹೇಳಿದ್ರೂ ಪರವಾಗಿಲ್ಲ, ವಿಷ್ಣು ಸಂಬಂಧಪಟ್ಟಿದ್ದು ಪಾರಾಯಣ ಮಾಡಿದ್ರೆ ಮನುಷ್ಯನಿಗೆ ಖಂಡಿತವಾಗಿ ರೋಗ ಬಂದರೆ ಹೇಗೆ ಅಂತಂದರೆ ಆರೋಗ್ಯವಂತರಾಗಿಯೂ ಶತಾಯುಷ್ಯವಂತರಾಗಿಯೂ ಧನ ಕೀರ್ತಿ ಯಶೋ ಲಾಭವನ್ನು ಪಡ್ಕೊಂಡು ಸುಖವಾಗಿರೋಕ್ಕೆ ಏಕಾದಶಿ ವ್ರತವು ಬಹಳ ವಿಶೇಷವಾದ ಪುಣ್ಯವನ್ನು ಕೊಡುತ್ತೆ. ಈ ಒಂದು ಈ ವೈಕುಂಠ ಏಕಾದಶಿ ದಿವಸದಲ್ಲಿ ಖಂಡಿತವಾಗಲೂ ವಿಠುಸ್ತ್ರ ಪಾರಾಯಣ ಮಾಡಿದ್ರೆ ಕೋಟಿ ಫಲಂ ಲಭ್ಯದ ಅಂತ ಹೇಳಿ, ವಿಠುಸ್ತ್ರ ಪಾರಾಯಣ ಮಾಡಿದ್ರೆ ಸಾಕು ಕೋಟಿ ಫಲಂ ಲಭ್ಯದ ಅಂತ ಹೇಳಿದ್ದಾರೆ. ಆದ್ದರಿಂದ ಎಲ್ಲರೂ ವಿದ್ಯಾವಂತರಿದ್ದೀರಾ, ಎಲ್ಲರೂ ದೈವಭಕ್ತರಿದ್ದೀರಾ, ಎಲ್ಲರೂ ನಿಮ್ಮ ನಿಮ್ಮ ಶಿಸ್ತಿನ ಪಾಲನೆ ಮಾಡಿಕೊಂಡು ಬಂದಿದ್ದೀರಾ. ಆದ್ದರಿಂದ ಕೈಲಾದವರು ಖಂಡಿತ ವಿಶ್ವಸ್ತ್ರ ಪಾರಾಯಣವಾಗಲಿ, ವಿಷ್ಣು ಅಷ್ಟೋದ ಪಾರಾಯಣವಾಗಲಿ, ಅದೂ ಆಗದೇ ಇದ್ದರೆ ಕಷ್ಟವನ್ನು ಕಳೆದಂಥ ಶ್ರೀಕೃಷ್ಣ ಜಗದೊಡೆಯ ಅವನೇ, ಜಗದ್ಗುರು ಅವನು, ಲೋಕಕ್ಕೆ ಜಗದ್ಗುರು ಅಂತ ಕೃಷ್ಣನಾಮಸ್ಮರಣೆ ಮಾಡಿ ಕ್ಲೀಂ ಕೃಷ್ಣಾಯ ಅಂತ ಹೇಳಿದ್ರೂ ಸಾಕು, ಅಥವಾ ಕೃಷ್ಣ ಅಷ್ಟೋತ್ತರವನ್ನು ಪಾರಾಯಣ ಮಾಡಿದ್ರೆ ಮನುಷ್ಯನು ಪುಣ್ಯಜೀವಿಯಾಗಿ ಬದುಕಿ ತನಗೆ ಬೇಕಾದನ್ನು ಪಡ್ಕೊಡೋದ್ರಲ್ಲಿ ಎರಡು ಮಾತೇ ಇಲ್ಲ. ಅದರಲ್ಲಿ ಏನಪ್ಪ ಅಂದರೆ ವಿಶೇಷ ಅಂತಂದರೆ ಇಲ್ಲಿ ಸಾಕ್ಷಾತ್ ಭಗವಂತನು ಅಂದರೆ ವೆಂಕಟೇಶನ ರೂಪದಲ್ಲಿ, ವೆಂಕಟೇಶ ಅಂದರೆ ಹೇಳ್ತಾನೆ ಈಗ್ತಾನೆ ಪಾಪವನ್ನು ಕದ ಪುಣ್ಯ ಕೊಡ್ತಕ್ಕಂಥವನು ಅಂತ, ಅಂಥ ಒಂದು ವೆಂಕಟೇಶನ ಸ್ವರೂಪದಲ್ಲಿ ಮಹಾವಿಷ್ಣು ಅವತಾರ ತಾಳಿ ಭೂಲೋಕಕ್ಕೆ ಬಂದು ಭೂಲೋಕದಲ್ಲಿ ಸ್ವರ್ಗ ಸುಖವನ್ನು ಮನುಷ್ಯನ ಕೊಟ್ಟಕ್ಕೆ ಕೊಟ್ಟಿದ್ದಾನೆ. ಆದ್ದರಿಂದ ಏನು ಮಾಡಿದ್ದಾರೆ, ಅಪ್ಪ ನೀನು ದಿನ ಹೋಗೋಕ್ಕಾಗಲ್ಲ ದೇವರಿಗೆ, ದಿನ ದೇವರು ನೋಡೋಕ್ಕೂ ಆಗೋಲ್ಲ, ದಿನ ವೈಕುಂಠ ಆ ಭಾಗದಲ್ಲಿ ಪ್ರವೇಶ ಮಾಡೋಕ್ಕೂ ಅಸಾಧ್ಯ, ಸಾಧ್ಯವೇ ಇಲ್ಲ. ಇನ್ನು ವೈಕುಂಠ ನೋಡೋನು ಯಾಕೆ ನೋಡ್ತಾರೆ ಏನು ನೋಡ್ತಾರೆ ಗೊತ್ತಿಲ್ಲ, ಅಲ್ಲಿ ಹೋದವರಿಗೆ ಗೊತ್ತಿರುತ್ತೆ. ಆದ್ದರಿಂದ ಅಂಥ ಒಂದು ವೈಕುಂಠ ಏಕಾದಶಿ ದಿವಸ ನೀನು ನಾನು ಇರತಕ್ಕಂಥ ಆಲಯದಲ್ಲಿ ವೆಂಕಟೇಶ ಆಲಯದಲ್ಲಿ ನೀವು ಜರುಗಿ ಅಲ್ಲಿ ನಿಂತು ದೇವರನ್ನ ಪ್ರಾರ್ಥನೆ ಮಾಡಿ ಪ್ರಕ್ಷಣೆ ಬಂದು ನಿಮ್ಮ ಉತ್ತರ ಭಾಗದಿಂದ ವೈಕುಂಠ ದ್ವಾರದಿಂದ ಆಚೆ ಬಂದಾಗ 42 ಕುಲಗಳು ಅಂದರೆ ನಿಮ್ಮ ತಂದೆ ವರ್ಗ ನಿಮ್ಮ ತಾಯಿ ವರ್ಗ ಎಲ್ಲರಿಗೂ ಮೋಕ್ಷವನ್ನು ಸಿಕ್ಕೋದ್ರೆ ಸಂದೇಹ ಬೇಡ. ಇದರಲ್ಲಿ ಇನ್ನೂ ಒಂದು ಮುಂದೆ ಹೆಜ್ಜೆ ಹೋಗಬೇಕು ಅಂತಂದರೆ ನೋಡಿ, ಉತ್ತರದಲ್ಲಿ ಏನೇನಿದೆ, ಕಾಶಿ ಇದೆ, ಮಥುರಾ ಕೃಷ್ಣ ಇದ್ದಾನೆ, ಎಲ್ಲ ಗಂಗಾ ಯಮುನಾ ಸರಸ್ವತಿ ನದಿಗಳಿದ್ದಾವೆ. ಅಂದರೆ ಉತ್ತರ ಅಂದರೆ ಈ ನಮ್ಮ ರಾಷ್ಟ್ರದ ಉತ್ತರ ಭಾಗ ಮನುಷ್ಯನಿಗೆ ಮೋಕ್ಷವನ್ನು ಕೊಡತಕ್ಕಂಥ ಜಾಗವೇ ಶಾಸ್ತ್ರವಾಗಿದೆ. ಕಾಶಿಗೆ ಯಾರಿಲ್ಲ ಹೋಗಲ್ಲ, ಕಾಶಿಗೆ ಹಾಕಿದ್ರಪ್ಪ ಕಾಶಿಯಾತ್ರೆ ಮಾಡಿದ್ರೆ ಪುಣ್ಯವಂತಪ್ಪ ಅಂತ ಹೇಳ್ತಾರೆ, ಏನು ಮೋಕ್ಷ ಸಿಗುತ್ತೆ ಅಂತ ಮಾತಾಡ್ತಾರೆ. ಆದ್ದರಿಂದ ಉತ್ತರ ಇರತಕ್ಕಂಥ ಭಾರತದ ಭಾರತದ ಉತ್ತರ ಭಾಗ ಮನುಷ್ಯನಿಗೆ ತನಗೆ ಬೇಕಾದ ಮೋಕ್ಷವನ್ನು ಶರೀರವನ್ನು ಬಿಟ್ಟು ಹೋದ್ಮೇಲೆ ಅದಕ್ಕೆ ಶಾಂತಿಯನ್ನು ಸುಖವನ್ನು ವಿಶೇಷ ಸ್ವರೂಪವನ್ನು ಕೊಡತಕ್ಕಂಥದ್ದು ಉತ್ತರ ಭಾಗದಿಂದ ಅಂಥೇಳಿ ಅದಕ್ಕೋಸ್ಕರ ಹೇಳಿದ್ದಾರೆ. ಅದು ವಿಶೇಷ ಅಂಥೇಳಿ ಪುರಾಣದ ಉಲ್ಲೇಖಗಳಿವೆ. ಅದರ ಏಕಾದಶಿ ವ್ರತವನ್ನು 23 ಏಕಾದಶಿ ಮಾಡಿದ್ರು ಮಹಾಪುಣ್ಯವಂತರು ತುಂಬ ಇದ್ದಾರೆ ಅಂತ ಮಾಡ್ತಕ್ಕಂಥವ್ರು, ಏಕಾದಶಿ ವ್ರತ ಮಾಡ್ತಕ್ಕಂಥ ಇದ್ದಾರೆ. ನೀರು ಕುಡಿದಲ್ಲಿ ಉಪವಾಸ ಇದ್ದು ಮಾಡ್ತಾರೆ, ವಿಠೋತ್ಸವ ಪಾರಾಯಣ ಮಾಡ್ತಾರೆ, ಸಾಯಂಕಾಲ ದೇವರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿ ಏನು ಅಲ್ಪಾಹಾರ ತಗೊಳ್ಳೋರು ಇದ್ದಾರೆ, ಅಥವಾ ನಿಟ್ಟುಪಾಸ ಮಾಡಿ ಗಳಿಸೋರು ಇದ್ದಾರೆ. ಏಕಾದಶಿ ದಿವಸ ನೀವು ಯಾರು ಒಬ್ಬ ಗುರುಗಳಿಗೆ ಮೌನದಲ್ಲಿ ಹೋಗಿ ನಮಸ್ಕಾರ ಮಾಡಿ ನಿಮ್ಮ ಕೈಯಲ್ಲಿದ್ದು ಏನು ಬೇಕಾದ್ರೂ ಕೊಡಿ, ಧಾನ್ಯ ಕೊಡ್ತೀರಾ, ದವಸ ಕೊಡ್ತೀರಾ, ಅಥವಾ ಕೃಷ್ಣಾ ದಿನ ಕೊಡ್ತೀರಾ, ಅಥವಾ ನಿಮ್ಮ ಕೈಲಿ ಯಾರು ತುಂಬ ಇದೆಯಾ, ನಿಮಗೆ ನಿಮ್ಮ ಹತ್ರ ತುಂಬ ಧನ ಕೊಡೋಷ್ಟಿದ್ರೆ ಧನ ಕೊಟ್ಟು ಬಿದ್ದರೆ ಏಕಾದಶಿ ಪುಣ್ಯವೇ ಹಿರಿಮೆ ಅಂತ ಹೇಳಿದೆ. ಅವತ್ತು ದಾನ ಕೊಟ್ಟಿದ್ದು ಪುಣ್ಯ ನೀವಿರೋವರೆಗೂ ಇದ್ದು ಮುಂದೆ ನಿಮ್ಮ ಕಲುಕೋಟಿಯನ್ನು ಕಾಪಾಡುತ್ತೆ ಅಂತ ಶಾಸ್ತ್ರವಚನವಿದೆ. ಆದ್ದರಿಂದ ಇಂಥ ವೈಕುಂಠ ಏಕಾದಶಿ ಎಲ್ಲರಿಗೂ ಒಳ್ಳೇದು ಮಾಡಿ ನಮ್ಮ ಭಾರತ ರಾಷ್ಟ್ರಕ್ಕೆ ಅತ್ಯಂತ ಪ್ರಗತಿಯನ್ನು ಕೊಟ್ಟು, ಈ ಭಾರತ ರಾಷ್ಟ್ರ ಅಂದರೆ ಹೇಗೆಪ್ಪ ಅಂತಂದರೆ ನೀವೆಲ್ಲ ಭಾರತೀಯರೆಲ್ಲನೂ ಏಕಾದಶಿನ ಆಚರಿಸೋದ್ರಿಂದ ಈ ವ್ರತಕಥೆಗಳನ್ನು ಕೇಳೋದ್ರಿಂದ ಮೇಲಾಗಿ ಮೋಕ್ಷವನ್ನು ಕೂಡ ಕಾಶಿ ವಿಶ್ವೇಶ್ವರ ಇದ್ದಾನೆ. ಆಮೇಲೆ ಹಾಗೆ ಹೋದರೆ ನಿಮಗೆ ಸರಯೋ ನದಿ ಹರಿಯುತ್ತೆ, ಎಲ್ಲಿ ಹರಿಯಾಣ ಹತ್ರ ಅಲ್ಲಿ ಹರಿಯುತ್ತೆ, ಎಲ್ಲಿ ಕುರುಕ್ಷೇತ್ರದಲ್ಲಿ ಅಲ್ಲಿ ಹರಿಯುತ್ತೆ. ಆ ಕುರುಕ್ಷೇತ್ರದಲ್ಲಿ ಒಂದು ಗುಂಜೆ ಒಂದು ಗುಲುಗಂಜೆಯಷ್ಟು ಬೇಡಿ ಒಂದು ಸಣ್ಣ ತುಂಡು ಬಂಗಾರವನ್ನು ದಾನ ಮಾಡಿದ್ರು ಕೂಡ ಅನೇಕ ಕೋಟಿಯ ಪುಣ್ಯ ಬಂದು ಮನುಷ್ಯನ ಅಂಶ ಉದ್ಧಾರ ಆಗುತ್ತೆ ಅಂತ ಶಾಸ್ತ್ರ ಹೇಳಿದೆ. ಆದ್ದರಿಂದ ಉತ್ತರ ಬಾಗಿಲಿಗೆ ಬಂದವನಿಗೆ ಮನೆಯೇಗೆ ಮನುಷ್ಯನ ಅವತಾರವನ್ನು ಮುಗಿಸಿ ಹೋಗಬೇಕಾದ್ರೆ ಅವನಿಗೆ ಪುಣ್ಯ ಸಿಗುತ್ತೆ, ಪುಣ್ಯಪ್ರದವಾಗುತ್ತೆ. ಪುನರ್ಜನ್ಮದಿಂದಲೇ ಅವನು ಈ ಸಂಸಾರ ಸಾಗರವನ್ನು ದಾಟ್ತಾನೆ. ನಾವು ಹುಟ್ಟಿದ ಮೇಲೆ ಸಂಸಾರ ಸಾಗರವನ್ನು ಹೇಗೆ ದಾಟಬೇಕಪ್ಪ, ಹೇಗೆ ನಾವು ಪಡ್ಕೋಬೇಕಪ್ಪ,
ಮುಂದೆ ನಮ್ಮಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಮೊಮ್ಮಕ್ಕಳು ಹೇ ರೀತಿ ಬರಬೇಕಪ್ಪ, ಅದಕ್ಕೆ ದಾರಿ ಮಾಡಿಕೊಡ್ಬೇಕಾದ್ರೆ ಭಗವಂತನ ಕೃಪೆ ಇರಬೇಕು. ನಾವು ಸನ್ಮಾರ್ಗದಲ್ಲಿದ್ದು ನಾವು ಪುಣ್ಯಜೀವಿಗಳಾದರೆ ಖಂಡಿತವಾಗಿ ನಮ್ಮ ಮಕ್ಕಳು ನಾವು ಮಾಡಿರೋ ಪುಣ್ಯದಿಂದ ಆ ಪುಣ್ಯಾಂಶದಿಂದ ಅವರು ಏದಲ್ಲೂ ಬರೋ ಸುಖ ಕಂಡು ಇದ್ದವ್ರಿಗೆ ಉಪಕಾರಗಳಾಗಿ ಇರಲು ಸಂದೇಹವೇ ಬೇಡ. ಇಲ್ಲಿ ಮನುಷ್ಯ ಪರಮಾತ್ಮ ಸೃಷ್ಟಿ ಮಾಡಿರೋದು ಪರೋಪಕಾರಂ ಇದಂ ಶರೀರಂ, ಶರೀರ ಕೊಟ್ಟಿದ್ದೇನೆ ಯಾರಿಗೂ ಉಪಕಾರ ಮಾಡಿದ್ದೇನೆ ಕಂಡ್ರೆ ಏನು ಹೇಳೋಕ್ಕಾಗುತ್ತೆ? ಇಲ್ಲಪ್ಪ, ಉಪಕಾರ ಮಾಡಲಿಲ್ಲ. ಅದು ಉಪಕಾರವನ್ನು ಮಾಡೋದು ಮೊದಲನೇ ಕರ್ತವ್ಯ ಬೇಕು. ಉಪಕಾರವನ್ನು ಮಾಡಿ ಯಾರಿಗೂ ಅಪಕಾರವನ್ನು ಮಾಡದಲೇ, ಯಾರ ಮನಸ್ಸನ್ನು ನೋವು ಮಾಡದಲೇ, ಮಾಡಿದ ಉಪಕಾರವನ್ನು ಎಲ್ಲೂ ಪ್ರಕಟ ಮಾಡದಲೇ ಇದ್ದವನೇ ಸತ್ಯವಾದ ಜೀವನ ನಡೆಸ್ತಾನೆ ಅಂತ ಹೇಳುತ್ತೆ. ಅದೇ ಏಕಾದಶಿಯ ಹಿರಿಮೆ, ಅದೇ ಅದರ ಫಲ.